ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಮತ್ತೆ ಸಿಇಟಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮಾಧ್ಯಮದಲ್ಲಿ ಅದೇ ರೀತಿ ಪೇಪರಲ್ಲಿ ಯಾವ ರೀತಿ ಮಾಹಿತಿ ಇದೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಇನ್ನು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಬೋದು. ಈ ವಿಡಿಯೋ ಎಷ್ಟು ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಮತ್ತೆ ನಾಳೆ ಮತ್ತು ನಾಡಿದ್ದು ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಅಲ್ಲಿ ಕೆಲವೊಂದು ಅಭ್ಯರ್ಥಿಗಳು ತಮ್ಮ ಡಾಕ್ಯುಮೆಂಟ್ಸಲ್ಲಿ ವ್ಯತ್ಯಾಸ ಕೂಡ ಕಂಡು ಬಂದಿದೆ. ಅದನ್ನು ಸರಿಪಡಿಸ್ಕೋಬೇಕು ಅಂತೇಳಿ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚನೆ ನೀಡಿದೆ. ಕೆಲ ಅಭ್ಯರ್ಥಿಗಳು ವ್ಯಾಸಂಗ ಪ್ರಮಾಣಪತ್ರದಲ್ಲಿ ತಪ್ಪು ಮಾಡಿದ್ದಾರೆ. ಅದೇ ರೀತಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದಲ್ಲೂ ಕೂಡ ವ್ಯತ್ಯಾಸ ಕಂಡಿದೆ. ಇಂಥ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 12 ಮತ್ತು 13 ರಂದು ಆಯಾ ಕ್ಷೇತ್ರದ ಶಿಕ್ಷಣ ಕಚೇರಿಗಳ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ಸರಿಪಡಿಸಬೇಕು ಅಂತೇಳಿ ಒಂದು KEA ಸೂಚನೆ ಕೂಡ ಕೇಳಿದೆ. ಅಭ್ಯರ್ಥಿಯೊಬ್ಬ 1-4 ತರಗತಿ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವುದಾಗಿ ಅರ್ಜಿಯಲ್ಲಿ ಸಲ್ಲಿಸುತ್ತಾನೆ. ಆದರೆ ಆ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ 1-3 ತರಗತಿವರೆಗೂ ಮಾತ್ರ ಪರಿಶೀಲನೆ ಮಾಡಿದ್ದಾನೆ. 4ನೇ ತರಗತಿ ಬೇರೆ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದು ಆ ಶಾಲೆ ಮೊದಲಿನ BU ಕಚೇರಿಯಲ್ಲಿ ವ್ಯಾಪ್ತಿಗೆ ಬರೆದಿದ್ದರೆ ಸಂಬಂಧಪಟ್ಟ BU ಕಚೇರಿಯಿಂದ ಪತ್ರ ಪಡೆಯಬೇಕಾಗಿರುತ್ತದೆ. ಇನ್ ಕೇಸ್ ನಿಮ್ಮದು ಏನಾದರೂ ಮಿಸ್ಮ್ಯಾಚ್ ಆಗಿದ್ದರೆ, ವೆರಿಫಿಕೇಷನ್ ಕರೆಕ್ಟ್ ಆಗಿಲ್ಲ ಅಂದರೆ, ಇನ್ಕನ್ನಿಸಿದ್ರು ಆ BU ಪತ್ರದಿಂದ BU ಆಫೀಸಿಂದ ಪತ್ರ ತೊಗೊಂಡು ನಿಮ್ಮದು ಯಾವ್ದು ಇರುತ್ತೋ ಅಲ್ಲಿಗೆ ಹೋಗಿ ಅಲ್ಲಿ ಸರಿಪಡಿಸ್ಕೋಬೇಕು ಅಂತೇಳಿ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಕೆಲ ಅಭ್ಯರ್ಥಿಗಳು ಕೂಡ ಸೇಮು 8ನಿಂದ 10ನೇ ತರಗತಿವರೆಗೂ ಒಂದೇ ಶಾಲೆಯಲ್ಲಿ ಓದಿರ್ತಾರೆ. ಆದರೆ 8ನೇ ತರಗತಿಯನ್ನು ಬೇರೆ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದು BU ಕಚೇರಿ ವ್ಯಾಪ್ತಿ ಓದಲಾಗಿದೆ. ಅದರಿಂದ ವಿದ್ಯಾರ್ಥಿಗಳಿಗೆ ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸರಿಪಡಿಸೋಕ್ಕೆ ಟೈಮನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ನೀವು ಕರೆಕ್ಟಾಗಿ ಯಾವ ರೀತಿ ಎಂಟ್ರಿ ಮಾಡಿದ್ದೀರಾ, ಯಾವ್ಯಾವ ಸ್ಕೂಲ್ನ ಕೊಟ್ಟಿದ್ದೀರಾ ಅಂತ. ನೀವು 8ನಿಂದ 10ನೇ ತರಗತಿ ಅಂದರೆ 8, 9, 10, 3 ಕೂಡ ಆಗಬೇಕಾಗುತ್ತೆ. 1ನಿಂದ 4 ಅಂದರೆ 1, 2, 3, 4 ಕೂಡ ಆಗಬೇಕಾಗುತ್ತೆ. ಇನ್ಕೇಸ್ ನೀವು 5ರಿಂದ 7 ಅಂದರೆ 5, 6, 7 ಆಗಬೇಕಾಗುತ್ತೆ. ಆ ರೀತಿ ನೀವು ನೀಟಾಗಿ ಚೆಕ್ಔಟ್ ಮಾಡಿಕೊಂಡು ಮತ್ತೆ ರೀವೆರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.